ಎಲ್ಲರಿಗೂ ನಮಸ್ಕಾರ. ನಿಮ್ಮ ಒಂದು ವಾಟ್ಸಪ್ ಕಂಪ್ಯೂಟರ್ನಲ್ಲಿ ಬರುವ ರೀತಿ ಹೇಗೆ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ನೀವು ನಾರ್ಮಲ್ ಆಗಿ ನಿಮ್ಮ ಒಂದು ವಾಟ್ಸಪ್ನಲ್ಲಿ ಚಾಟ್ ಮಾಡುವ ರೀತಿ ಈ ಒಂದು ಕಂಪ್ಯೂಟರ್ನಲ್ಲೂ ಕೂಡ ಚಾಟ್ ಮಾಡ್ಬೋದು. ಯಾಕೆಂದರೆ ನಿಮ್ಮ ಒಂದು ಮೊಬೈಲನ್ನು ಕಂಪ್ಯೂಟರ್ಗೆ ಕನೆಕ್ಟ್ ಮಾಡಿದಾಗ ನೀವು ಕಂಪ್ಯೂಟರ್ನಲ್ಲೂ ಸಹ ಚಾಟ್ ಮಾಡ್ಬೋದು ಅಥವಾ ನಿಮ್ಮ ಒಂದು ಮೊಬೈಲ್ನಲ್ಲಿರುವ ವಾಟ್ಸಪ್ಪಲ್ಲೂ ಸಹ ಚಾಟ್ ಮಾಡ್ಬೋದು. ಯಾಕೆಂದರೆ ಎರಡೂ ಕೂಡ ಒಂದೇ ಆಗಿರುತ್ತೆ. ಹಾಗೆ ಬೇರೆಯವರು ಹಾಕಿರುವಂಥ ಸ್ಟೇಟಸ್ಗಳನ್ನು ನೀವು ಕಂಪ್ಯೂಟರ್ನಲ್ಲೇ ನೋಡ್ಬೋದು. ಹಾಗೆ ಈ ರೀತಿ ನಿಮ್ಮ ಒಂದು ವಾಟ್ಸಪ್ಪನ್ನು ನಿಮ್ಮ ಒಂದು ಕಂಪ್ಯೂಟರ್ಗೆ ಕನೆಕ್ಟ್ ಮಾಡೋದ್ರಿಂದ ಏನಪ್ಪ ಯೂಸ್ ಅಂದರೆ, ನಿಮಗೆ ಏನಾದರೂ ಇಂಪಾರ್ಟೆಂಟ್ ಕೆಲಸ ಕಂಪ್ಯೂಟರ್ನಲ್ಲಿ ಇದ್ದರೆ ಆಗ ಈಸಿಯಾಗಿ ವರ್ಕ್ ಕೂಡ ಮಾಡ್ಬೋದು. ಹಾಗೆ ಬೇರೆ ಟ್ಯಾಬನ್ನು ಓಪನ್ ಮಾಡಿ ನಿಮ್ಮ ಒಂದು ವಾಟ್ಸಪ್ ಚಾಟನ್ನು ಸಹ ನೀವು ಮಾಡ್ಬೋದು. ಹಾಗಾಗಿ ಈ ಒಂದು ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನನ್ನ ಒಂದು ಸ್ಮಾಲ್ ರಿಕ್ವೆಸ್ಟ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳು ನಿಮಗೆ ಬೇಕು ಅಂದರೆ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈಗ ನಿಮ್ಮ ಒಂದು ವಾಟ್ಸಪ್ ಕಂಪ್ಯೂಟರ್ಗೆ ಕನೆಕ್ಟ್ ಆಗಬೇಕಂದ್ರೆ ನೀವು ಕಂಪ್ಯೂಟರ್ನಲ್ಲಿ ಗೂಗಲ್ನಲ್ಲಿ ಹೋಗ್ಬಿಟ್ಟು ವಾಟ್ಸಪ್ ವೆಬ್ ಅಂತ ಸರ್ಚ್ ಮಾಡಬೇಕಾಗುತ್ತೆ. ಆಗ ಈ ರೀತಿ ಬರುತ್ತೆ, ಇಲ್ಲಿ ವಾಟ್ಸಪ್ ವೆಬ್ ಅಂತ ಕಾಣ್ತಾ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಆಗ ಈ ರೀತಿ ಬರುತ್ತೆ, ನೀವಿಲ್ಲಿ ನೋಡ್ತಿರ್ಬೋದು ಒಂದು ಬಾರ್ ಕೋಡ್ ಇದೆ. ಈಗ ನೀವು ಏನು ಮಾಡಬೇಕಂದ್ರೆ ನಿಮ್ಮ ಒಂದು ಮೊಬೈಲ್ನಲ್ಲಿರುವ ವಾಟ್ಸಪ್ಪನ್ನು ಓಪನ್ ಮಾಡಿ. ನಿಮ್ಮ ಒಂದು ವಾಟ್ಸಪ್ಪನ್ನು ಓಪನ್ ಮಾಡಿದ ಮೇಲೆ ಇಲ್ಲಿ ರೈಟ್ ಸೈಡಲ್ಲಿ ಟಾಪಲ್ಲಿ 3 ಡಾಟ್ ಕಾಣ್ತಿದ್ದೀರಾ, ಅದರ ಮೇಲೆ ಕ್ಲಿಕ್ ಮಾಡಿ. ಆಗ ಇಲ್ಲಿ ವಾಟ್ಸಪ್ ವೆಬ್ ಅಂತ ಬರ್ತಾ ಇದೆಯಲ್ಲ, ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ವಾಟ್ಸಪ್ ವೆಬ್ಬನ್ನು ಓಪನ್ ಮಾಡಿದ ಮೇಲೆ ಕ್ಯಾಮ್ರಾ ರೀತಿ ಒಂದು ಸ್ಕ್ಯಾನರ್ ಓಪನ್ ಆಗುತ್ತೆ. ಆ ಒಂದು ಸ್ಕ್ಯಾನರನ್ನು ನಿಮ್ಮ ಒಂದು ಕಂಪ್ಯೂಟರ್ನಲ್ಲಿ ಕಾಣುವಂತಹ ಬಾರ್ ಕೋಡ್ ಮೇಲೆ ಸ್ಕ್ಯಾನ್ ಮಾಡಬೇಕಾಗುತ್ತೆ. ಈ ರೀತಿ ಮಾಡಿದರೆ ಸಾಕು, ನಿಮ್ಮ ಒಂದು ವಾಟ್ಸಪ್ ಸಂಪೂರ್ಣವಾಗಿ ಸಿಸ್ಟಮ್ಗೆ ಬರುತ್ತೆ ಅಂತ ಹೇಳ್ಬೋದು. ಈಗ ಈಸಿಯಾಗಿ ನಿಮ್ಮ ಒಂದು ಕಂಪ್ಯೂಟರ್ನಲ್ಲಿ ನೀವು ವರ್ಕ್ ಕೂಡ ಮಾಡ್ಬೋದು, ಹಾಗೆ ವಾಟ್ಸಪ್ನಲ್ಲಿ ಚಾಟ್ ಕೂಡ ಮಾಡ್ಬೋದು. ಈಗ ಪದೇ ಪದೇ ನಿಮ್ಮ ಒಂದು ಫೋನನ್ನು ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಈ ರೀತಿ ವಾಟ್ಸಪ್ಪನ್ನು ಕಂಪ್ಯೂಟರ್ಗೆ ಕನೆಕ್ಟ್ ಮಾಡೋದು ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ಯಾರಿಗೆಲ್ಲ ಗೊತ್ತಿಲ್ಲ ಅವರಿಗೋಸ್ಕರ ಈ ಒಂದು ವಿಡಿಯೋನ ಮಾಡಿದ್ದೀನಿ. ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್ ಫ್ರೆಂಡ್ಸ್.